ಎಲ್ರಿಗೂ ನಮಸ್ಕಾರ. ಸುವಿಚಾರಧಾರೆ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮೆಲ್ಲರ ಜೀವನದಲ್ಲಿ ನಾವು ಸೋಲು ಗೆಲುವುಗಳನ್ನು ಕಂಡಿರ್ತೇವೆ. ಗೆಲುವು ಬಂದಾಗ ಕ್ಷಣಕಾಲ ಸಂಭ್ರಮಿಸಿ ಅದನ್ನು ಮರೆತು ಬಿಡ್ತೇವೆ. ಆದರೆ ಸೋಲು ಎದುರಾದಾಗ ಸ್ವಲ್ಪ ಧೃತಿಗೆಡ್ತೇವೆ, ಹಾಗೂ ಆ ಸೋಲು ಬಹಳ ದಿನಗಳವರೆಗೆ ನಮ್ಮನ್ನು ಕಾಡ್ತದೆ. ಈ ಸೋಲು ಎದುರಾದಾಗ ನಾವು ಧೃತಿಗೆಡದೆ ಅದರಿಂದ ಪಾಠ ಕಲಿತುಕೊಂಡು ಮುನ್ನಡೆಯುವುದೇ ಜಾಣತನ. ಇದರ ಕುರಿತಾದ ಒಂದು ಸುಂದರವಾದ ಕಥೆಯನ್ನು ನೋಡೋಣ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆತ ಒಂದಿನ ಬೇಟೆಯಾಡೋಕಂತ ಹೇಳಿ ಪಕ್ಕದ ಕಾಡಿಗೆ ಹೋಗ್ತಾನೆ. ಬೇಟೆ ಆಡ್ತಾ ಆಡ್ತಾ ಕತ್ಲಾಗುತ್ತೆ. ರಾಜನಿಗೆ ಅರಮನೆಯ ದಾರಿ ಸಿಗೋದಿಲ್ಲ. ಆತ ಇಲ್ಲೇ ಎಲ್ಲಾದರೂ ರಾತ್ರಿ ಕಳೆಯೋಣ ಅಂತ ಒಂದು ಗುಡಿಸಲಿಗೆ ಹೋಗ್ತಾನೆ. ಆ ಗುಡಿಸಲು ಒಬ್ಬ ಇದ್ದಿಲು ವ್ಯಾಪಾರಿಯದ್ದಾಗಿರುತ್ತೆ. ಆ ಇದ್ದಿಲು ವ್ಯಾಪಾರಿ ರಾಜನನ್ನು ಕಂಡು ಅತಿಥಿ ಸತ್ಕಾರ ಮಾಡಿ ರಾತ್ರಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಇದರಿಂದ ಖುಷಿಯಾದ ರಾಜ ಬೆಳಿಗ್ಗೆ ಹಿಂತಿರುಗಬೇಕಾದ್ರೆ ಅವನಿಗೆ ಪಕ್ಕದಲ್ಲಿದ್ದ ಅರ್ಧ ಎಕರೆ ಶ್ರೀಗಂಧದ ಕಾಡನ್ನು ಉಡುಗೊರೆಯಾಗಿ ನೀಡಿ ತೆರಳುತ್ತಾನೆ. ಈ ಇದ್ದಿಲು ವ್ಯಾಪಾರಿ ಆ ಶ್ರೀಗಂಧದ ಕಟ್ಟಿಗೆಗಳಿಂದ ಇದ್ದಿಲುಗಳನ್ನು ಮಾಡಿ ಮಾರ್ತಾನೆ. ಆತನಿಗೆ ಶ್ರೀಗಂಧದ ಮೌಲ್ಯ ತಿಳಿದಿರೋದಿಲ್ಲ. ಹೀಗೆ ಒಂದಿನ ಜೋರಾಗಿ ಮಳೆ ಸುರಿಯುತ್ತೆ. ಈ ಇದ್ದಿಲು ವ್ಯಾಪಾರಿಗೆ ಇದ್ದಿಲು ತಯಾರು ಮಾಡೋಕ್ಕೆ ಆಗೋದಿಲ್ಲ. ಈ ಮರದ ಕಟ್ಟಿಗೆಗಳನ್ನಾದರೂ ಮಾರಾಟ ಮಾಡಿ ಬರೋಣ ಅಂತ ಅವುಗಳನ್ನು ತಗೊಂಡು ಮಾರುಕಟ್ಟೆಗೆ ಹೋಗ್ತಾನೆ. ಮಾರುಕಟ್ಟೆಯಲ್ಲಿ ಇವನ ಸುತ್ತ ಜನ ತುಂಬಿಕೊಳ್ತಾರೆ. ನಾಮುಂದು ತಾಮುಂದು ಅಂತ ಆ ಕಟ್ಟಿಗೆಗಳನ್ನು ಖರೀದಿಸಲಿಕ್ಕೆ ಜನ ಬರ್ತಾರೆ. ಈ ವ್ಯಾಪಾರಿಗೆ ಆಶ್ಚರ್ಯ ಆಗುತ್ತೆ. ಹಾಗೂ ಅಲ್ಲಿದ್ದ ಇನ್ನೊಬ್ಬ ವ್ಯಾಪಾರಿಯ ಬಳಿ ಕೇಳ್ತಾನೆ, ಯಾಕೆ ಇಷ್ಟೊಂದು ಜನ ಸೇರ್ತಾ ಇದ್ದಾರೆ, ಏನು ಇದರ ಮಹತ್ವ ಅಂತ ಕೇಳ್ತಾನೆ. ಆಗ ಆ ವ್ಯಾಪಾರಿ ಹೇಳ್ತಾನೆ, ಇದು ಮಾಮೂಲಿ ಕಟ್ಟಿಗೆ ಅಲ್ಲ, ಇದು ಶ್ರೀಗಂಧದ ಕಟ್ಟಿಗೆ. ಇದಕ್ಕೆ ಬಹಳ ಬೆಲೆ ಇದೆ. ನಿನ್ನ ಬಳಿ ಇನ್ನಷ್ಟು ಕಟ್ಟಿಗೆಗಳಿದ್ದರೆ ಅದನ್ನು ತಗೊಂಡು ಬಾ, ನಾನು ಅದನ್ನು ಅಧಿಕ ಬೆಲೆ ಕೊಟ್ಟು ಕೊಳ್ತೇನೆ ಅಂತ ಹೇಳ್ತಾನೆ. ಆವಾಗ ಆ ಇದ್ದಿಲು ವ್ಯಾಪಾರಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ನಾನು ಇಷ್ಟು ದಿನ ಈ ಕಟ್ಟಿಗೆಗಳನ್ನೇ ಸುಟ್ಟು ಇದ್ದಿಲು ಮಾಡಿ ಮಾರಾಟ ಮಾಡ್ತಿದ್ದೆ ಅಲ್ಲ ಅಂತ ಹೇಳಿ ಆತ ಕೊರಗ್ತಾನೆ. ಅದೇ ಸಮಯಕ್ಕೆ ಅಲ್ಲೊಬ್ಬರು ಸನ್ಯಾಸಿ ಹೋಗ್ತಾ ಇರ್ತಾರೆ. ಅವರು ಈತನ ದುಃಖದ ವಿಚಾರವನ್ನು ಕೇಳಿ ತಿಳ್ಕೊಳ್ತಾರೆ. ಹಾಗೂ ಆತನ ಬಳಿ ಬಂದು ಹೇಳ್ತಾರೆ, ನಾವೆಲ್ಲರೂ ಜೀವನದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ತಪ್ಪುಗಳನ್ನು ಮಾಡಿರ್ತವೆ. ಆದರೆ ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಬಳಿ ಇನ್ನೂ ಸ್ವಲ್ಪ ಶ್ರೀಗಂಧದ ಮರಗಳು ಬಾಕಿ ಇವೆ. ಅದನ್ನು ಉತ್ತಮ ರೀತಿಯಲ್ಲಿ ಮಾರಾಟ ಮಾಡಿ ನಿನ್ನ ಜೀವನವನ್ನು ರೂಪಿಸ್ಕೋ ಅಂತ ಹೇಳಿ ಅಲ್ಲಿಂದ ತೆರಳುತ್ತಾರೆ. ಹಾಗೆ ನೋಡೋದಾದರೆ ಆ ವ್ಯಾಪಾರಿಯ ಥರ ನಾವೆಲ್ಲರೂ ಜೀವನದಲ್ಲಿ ತಪ್ಪುಗಳನ್ನು ಮಾಡಿರ್ತೇವೆ. ಬಹಳಷ್ಟು ಸಲ ತಪ್ಪುಗಳಾದಾಗ ನಾವು ಧೃತಿಗೆಡ್ತೇವೆ, ಖಿನ್ನರಾಗಿ ಎಲ್ಲ ಮುಗಿದೋಯಿತು ಅಂತ ನಮ್ಮನ್ನು ನಾವೇ ಶಪಿಸಿಕೊಳ್ತೇವೆ. ಬಹಳಷ್ಟು ಸಲ ಇದು ಅತಿರೇಕಕ್ಕೆ ತೆರಳಿ ಅನಾಹುತಗಳಾಗೋದೂ ಉಂಟು. ಆದರೆ ಒಂದು ವಿಷಯ ನಾವು ನೆನಪಿನಲ್ಲಿಟ್ಕೊಳ್ಬೇಕು, ತಪ್ಪುಗಳೇ ಅಂತ್ಯವಲ್ಲ, ತಪ್ಪುಗಳಿಂದ ಪಾಠ ಕಲಿತು ಮುನ್ನಡೆಯುವುದೇ ಜಾಣತನ. ನಿಮಗೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಪಾಡ್ಕಾಸ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.